ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅಯ್ಯೋ ಏನ್ರಿ ಇದು, ನಾವ್ ನೋಡಿದ್ರೆ ಸೇವಂತಿ ಸ್ನಾನಕ್ ಹೋಗ್ತಾಳೆ ಅನ್ಕೊಂಡ್ವಿ, ಈಗ ನೋಡಿದ್ರೆ ಅರ್ಜುನ್ ಹೋಗ್ತಿದ್ದಾನಲ್ರಿ, ಏನ್ರಿ ಮಾಡೋದು ಇವಾಗ? ಅಯ್ಯೋ ಬಿಡವ್ರೆ, ನಾವು ಶಾಕ್ ಕೊಟ್ಟಿರೋದು ಸೇವಂತಿಗೆ, ನೀವೇ ಶಾಕ್ ಕೊಡ್ತಿರೋತರ ಆಡ್ತಿದ್ದೀರಾ. ನೋಡಿ ಕರೆಂಟ್ ಕೆ ಅರ್ಜುನ್ ಸೇವಂತಿ ಅನ್ನೋ ಭೇದ ಭಾವ ಇಲ್ಲ, ಯಾರು ಮುಟ್ಟಿದ್ರು ಎತ್ತಾಕ್ಬಿಡುತ್ತೆ. ಏನ್ರಿ ನೀವ್ ಹೇಳ್ತಾ ಇರೋದು? ಅವನ್ ಚೆನ್ನಾಗಿದ್ರೆ ತಾನೆ ಅನು ನಮ್ಮ ಮನೆಗೆ ಸೊಸೆಯಾಗಿ ಬರೋಕಾಗೋದು, ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಮಾಡೋದು? ಬಿಡವರೆ, ನಮ್ ಬುಡ ಚೆನ್ನಾಗಿರ್ಬೇಕು ಅಂದ್ರೆ ಬೇರೆ ಬುಡಕ್ಕೆ ಬಿಸ್ತಿರ್ ಬಿಡಬೇಕು. ನೀವು ಸುಮ್ಮನಿರಿ, ಎಲ್ಲ ನನ್ನ ಕರ್ಮ. ನಿಮ್ ಮಾತ್ ಕೇಳಿ ಸರಿ ಅಂತ ಒಪ್ಕೊಂಡೆ ನೋಡಿ, ಯಾಕೋ ನನ್ ತಪ್ಪು ಅಂತ ಈಗ ಅನ್ನಿಸ್ತಾ ಇದೆ. ಅಯ್ಯೋ ಬಿಡವರೆ, ನೀವೇನು ಯೋಚನೆ ಮಾಡ್ಬಿಡಿ, ಈಗ ಅರ್ಜುನ್ ಸ್ನಾನ ಮಾಡಲ್ಲ, ಬೆಳಿಗ್ಗೆ ಸ್ನಾನ ಮಾಡಿ ಹೋಗಿದ್ದಾನೆ, ಈಗ ಸ್ನಾನ ಮಾಡಬೇಕಾಗಿರೋದು ಸೇವಂತಿ. ಇನ್ ಸ್ವಲ್ಪ ಹೊತ್ತಿಗೆ ಕುಕ್ಕತ್ತಲ್ಲಿ ನೋಡ್ತಾ ಇರಿ. ನಿಮ್ ಅಜ್ಜಿ ಪಿಂಡ. ಅಯ್ಯೋ ಟವಲ್. ಸೇವಂತಿ ಒಂದ್ ನಿಮಿಷ, ನನಗೊಂದು ಕಪ್ ಕಾಫಿ ಮಾಡ್ಕೊಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀರಾ ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ಸರ್ ಈಗಾಗಲೇ ಹೊತ್ತಾಗೋಗಿದೆ, ನಾನು ಬೇಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ಚಬೇಕು. ಬೆಳಗ್ಗೆಯಿಂದ ಎರಡು ಮೂರು ಸಲ ಸ್ನಾನಕ್ಕೆ ಅಂತ ಹೋಗೋದು ವಾಪಸ್ ಬರೋದು ಇದೇ ಆಗೋಗಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ಕಾಫಿ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ರತ್ನಕ್ಕ ಹೇಳ್ತೀನಿ. ಹಲೋ, ನಿಮಗೆ ಮಾಡ್ಕೊಂಡು ಬಂದು ಕೊಡಕ್ ಆಗುತ್ತೆ ಅಂದ್ರೆ ಕೊಡಿ, ಇಲ್ಲಾಂದ್ರೆ ನನಗೆ ಕಾಫಿನೇ ಬೇಡ. ಸರ್ ಈಗ ಏನಾಯ್ತು ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಸರ್. ನಮ್ ಶಾಂತಮೂರ್ತಿ ಅಪ್ಪನು ಕೂಡ ಅವ್ರು ಎಷ್ಟು ಜನಕ್ಕೆ ಒಳ್ಳೇದನ್ನ ಮಾಡಿದ್ದಾರೆ, ಆದ್ರೆ ಇವತ್ತು ಅವ್ರು ಜೈಲಲ್ಲಿ ಕೂತಿದ್ದಾರೆ. ಅವರನ್ನ ಬಿಡ್ಸಕ್ಕೆ ಅಂತ ನಾನು ಈ ಮನೇಲಿ ಬಂದು ಕೂತಿದ್ದೀನಿ. ಇಷ್ಟೇ ಸರ್ ಪ್ರಪಂಚ, ಅರ್ಥ ಮಾಡ್ಕೊಳ್ಳಿ. ತಲೆನೋ ಅಂತ ಕಾಫಿ ಕೇಳೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ಸ್ಥಾನಕ್ಕೆ ಹೋಗಿ, ನನ್ನ ಕಾಫಿನೇ ಬೇಡ. ಹಲೋ, ಎಲ್ಲಿಗೆ ಹೋಗ್ತಿದ್ದೀರಾ? ಕಾಫಿ ಕೇಳಿದ್ರಲ್ಲ ಸರ್, ಅದಕ್ಕೆ ತರಕ್ ಹೋಗ್ತಾ ಇದ್ದೀನಿ. ಏನು ಬೇಕಾಗಿಲ್ಲ, ಪ್ರೀತಿ ಇಲ್ದಿರೋರ್ ಕೈಯಿಂದ ಏನೇ ತಗೊಂಡ್ರು ಅದು ವೇಸ್ಟೇ. ಓ, ನಿಮ್ಗೆ ವೇದಾಂತ ಹೇಳೋದಕ್ಕೂ ಬರುತ್ತಾ? ಸುಮ್ಮನೆ ವಿಷಯ ಬದಲಾಯಿಸ್ಬೇಡಿ, ಸ್ನಾನಕ್ಕೆ ಹೋಗಿ. ಕಾಲ್ ಕೆಳಗಡೆ ಬಿಟ್ಟು ಕುತ್ಕೊಳ್ಳಿ. ಅಯ್ಯೋ ನನ್ ಟೆನ್ಷನ್ ನನ್ಗೆ, ನಿಮ್ದು ಬೇರೆ. ದೇವ್ರೆ, ಅರ್ಜುನ್ ಸರ್ ಪಾಪ ತಲೆನೋವು ಕಾಫಿ ಮಾಡ್ಕೊಡು ಅಂತ ತಾನೇ ಕೇಳಿದ್ರು, ಒಂದ್ ಕಾಫಿ ಮಾಡ್ಕೊಟ್ ಬಂದು ಸ್ನಾನ ಮಾಡಿದ್ರೆ ನನ್ ಗಂಟೆ ಮುಳುಗೋಗುತ್ತಾ? ಮೊದ್ಲು ಕಾಫಿ ಮಾಡ್ಕೊಟ್ಟು ಆಮೇಲೆ ಸ್ನಾನ ಮಾಡ್ತೀನಿ. ಸೇವಂತಿ ಸ್ನಾನಕ್ಕೆ ಹೋಗ್ಲಿಲ್ವಾ? ಸಾರಿ ಸರ್, ಇಷ್ಟು ಚಿಕ್ಕ ವಿಷಯನ ಯಾಕಷ್ಟು ದೊಡ್ಡದು ಮಾಡಿದ್ನೇನೋ ಅಂತ ಅನಿಸ್ತಿದೆ. ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ ಸರ್. ಏನ್ರಿ ಇದು, ಇವಳು ಇನ್ನೂ ಕೂಕೊಳ್ಳೇ ಇಲ್ಲ. ಕನೆಕ್ಷನ್ ಸರಿಯಾಗಿ ಕೊಟ್ಟಿದ್ದೀರಾ ತಾನೆ? ಅಯ್ಯೋ ನಿಮ್ ತಲೆಗೆ ಎಂಜಿನ್ ತುಂಬಿದ್ಯಾ? ಸರಿಯಾಗಿ ಕನೆಕ್ಷನ್ ಕೊಟ್ರೆ ಶಾಕ್ ಕೊಡಿಲ್ಲ, ಅದಕ್ಕೆ ರಾಂಗ್ ಕನೆಕ್ಷನ್ ಕೊಟ್ಟಿದ್ದೀನಿ. ಅಯ್ಯೋ ರೀ, ಬನ್ರಿ. ರತ್ನ, ಈ ಹುಡುಗಿ ಇನ್ನೂ ಸ್ನಾನ ಮಾಡಿಲ್ವಾ?
ಸ್ನಾನ ಮಾಡಿ ದೇವ್ರ ದೀಪ ಹಚ್ಚು ಅಂತ ಹೇಳಿದ್ದೆ. ಇಲ್ಲ ಅತ್ತೆ, ನನ್ ಸ್ನಾನಕ್ ಹೊರಟಿದ್ದೆ. ಅಷ್ಟ್ರಲ್ಲಿ ಅರ್ಜುನ್ ಸರ್ ಬಂದು ಕಾಫಿ ಕೇಳಿದ್ರು. ಅರ್ಜುನ್ ಇಷ್ಟ ಬೇಗ ಬಂದ್ಬಿಟ್ನ? ಅರ್ಜುನ್, ಅಯ್ಯೋ ಅತ್ತೆ, ಯಾಕ್ ಬೇಗ ಬಂದ್ರಿ ಅಂತ ಮಾತ್ರ ಕೇಳ್ಬೇಡಿ. ಅವ್ರ ಮನೆಗ್ ಬಂದ ತಕ್ಷಣ ಯಶೋಧ ಚಿಕ್ಕಿ, ರಾಘವ್ ಚಿಕ್ಕಪ್ಪ ಯಾಕ್ ಬೇಗ ಬಂದ್ರಿ ಅಂತ ಕೇಳಿದ್ರಂತೆ. ಅವ್ರ ರೂಮಗ್ ಬಂದಿದ ತಕ್ಷಣ ನಾನು ಅದೇ ಪ್ರಶ್ನೆ ಕೇಳ್ದೆ. ಅದನ್ನ ಕೇಳಿ ಅವ್ರು ಟೆನ್ಷನ್ ಆಗ್ಬಿಟ್ರು. ಸೇವಂತಿಯಮ್ಮ, ಆಗ್ಲೇ ನೀವು ಕಾಯ್ಸಿಟ್ಟಿದ್ ಹಾಲಿದೆಯಲ್ಲ, ಅದರಲ್ಲೇ ಚಿಕ್ಕ ಯಜಮಾನ್ರು ಕಾಫಿ ಮಾಡ್ಬಿಡಿ. ಸರಿ ರತ್ನಕ. ಅನು, ಟವಲ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಅದು ಅತ್ತೆ, ಮೇಲೆ ಅರ್ಜುನ್ ಮಾವನ್ ರೂಮ್ಗೆ ಸ್ನಾನಕ್ಕೆ ಹೋಗ್ತಿದ್ದೀನಿ. ಯಾಕೆ, ನಿನ್ ರೂಮಲ್ಲಿ ಸ್ನಾನ ಮಾಡ್ಬಹುದಲ್ವಾ? ಅದು ಅತ್ತೆ, ನನ್ನ ರೂಮಲ್ಲಿ ಗೀಸರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಹೇಗೂ ಸೇವಂತಿ ಕಾಫಿ ಮಾಡ್ಕೊಂಬರ ಕೆಳಗೆ ಬಂದಿದ್ದಾಳೆ, ಅಷ್ಟರಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹೌದಾ? ಅಯ್ಯೋ ಮೇಡಮ್ರೇ, ಅವಳು ಅರ್ಜುನ್ ರೂಮ್ಗೆ ಹೋದ್ರೆ ಸ್ನಾನ ಮಾಡ್ಕೊಂಡು ವಾಪಸ್ ಬರಲ್ಲ, ಯಮಲೋಕಕ್ಕೆ ಹೊರಟೋಗ್ತಾಳೆ. ಏನಾದ್ರೂ ಮಾಡಿ ತಡಿಬೇಕು, ಇಲ್ಲಾಂತಂದ್ರೆ ಅವ್ರಮ್ಮ ಹೋಗಿ ಜಾಗಕ್ಕೆ ಇವಳು ಹೊರಟೋಗ್ತಾಳೆ. ಮೇಡಮ್ರೇ, ಮೇಡಮ್ರೇ, ಏನ್ ಮಾಡೋದೀಗ? ಈಗ ಎಲ್ರು ಮುಂದೆ ಹೇಗ್ರಿ ಹೇಳೋದು, ಏನ್ ಮಾಡೋದು? ಮೇಡಮ್ರೇ, ನೀವೇನು ಟೆನ್ಷನ್ ತಗೋಬೇಡಿ. ನಿಮ್ಮದಕ್ಕೆ ಕಿಚನ್ ಹೋಗ್ತಿದಾಗೆ ಅನ್ನ ತೆರೆದು ಬಿಡೋಣ. ಸರಿ, ಆದ್ರೂ ಪರಿಸ್ಥಿತಿ ಈಗ ವಿಕೋಪಕ್ಕೆ ಹೋಗ್ತಿದ್ಯಲ್ಲ. ಅನು, ಒಂದ್ ನಿಮಿಷ. ಸೇವಂತಿ. ಏನತ್ತೆ? ಸೇವಂತಿ, ನೀನಿನ್ನು ಸ್ನಾನ ಮಾಡೋದು ಟೈಮ್ ಇದೆ ಅಲ್ವಾ? ಅಷ್ಟರಲ್ಲಿ ಇವಳು ನಿನ್ನ ರೂಮ್ ಬಾತ್ರೂಮ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಹಾ ಸರಿ ಅತ್ತೆ, ನಾನು ಆಮೇಲೆ ಸ್ನಾನ ಮಾಡ್ತೀನಿ. ಈಗ ಅನುನೇ ಸ್ನಾನ ಮಾಡ್ಕೊಳ್ಳಿ. ಸರಿ ಅಮ್ಮ, ನೀನೋಗಿ ಸ್ನಾನ ಮಾಡು. ಸೇವಂತಿ ಪರ್ಮಿಷನ್ ಕೊಟ್ಬಿಟ್ಲು. ನನ್ನ ಅರ್ಜುನ್ ಮಾವನ್ ರೂಮ್ಗೆ ಹೋಗಕ್ಕೆ ಇವಳ ಪರ್ಮಿಷನ್ ಯಾಕೆ ಬೇಕತ್ತೆ? ಅಯ್ಯೋ ಹೋಗಿ ಚಿಕ್ಕಿ, ನನಗೆ ಲೇಟ್ ಆಗ್ತಿದೆ, ನಾನು ಹೋಗಿ ಸ್ನಾನ ಮಾಡ್ತೀನಿ. ಅನು ನಿಂತ್ಕೊಳಮ್ಮ. ಏನಿದು ಈ ಕೂಗಾಡ್ತಿದ್ದೀರಲ್ಲ? ಓ ಅದ, ನಾನೇನು ಹೇಳಿಲ್ವಲ್ಲ. ಮಾವ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅನು ಏನಾದ್ರೂ ಬೈದ್ಲಾ ನಿಮ್ಗೆ? ಅಯ್ಯೋ, ನಾನು ಯಾಕೆ ಮಾವ ಅವ್ರಿಗೆ ಬೈಲಿ? ಮಾವ, ನೀವೇನು ಹೇಳಕ್ ಬಂದ್ರಲ್ಲ ಈಗ? ನಾನೇನು ಹೇಳಿ, ನಾನು ಹೇಳಿದ್ರು ಕೇಳ್ಬೇಕಲ್ಲ. ಅಯ್ಯೋ, ನನ್ನ ಮಾತು ಯಾರು ಕೇಳ್ತಾರೆ ಈ ಮನೆಯಲ್ಲಿ? ಏನಿಲ್ಲ ಏನಿಲ್ಲ ರೀ, ಸುಮ್ಮನೆ ರೀ. ಅನು, ಇವಾಗ ನಿನ್ಗೇನು ಬೇಕು? ಸೇವಂತಿ ಕೆಳಗಡೆ ಹೋಗಿದ್ದಾಳೆ. ಮಾವ, ನಾನು ನಿಮ್ಮ ರೂಮಲ್ಲಿ ಸ್ನಾನ ಮಾಡೋದಕ್ಕೆ ಬಂದೆ, ಒಂದು 10 ನಿಮಿಷದಲ್ಲಿ ಸ್ನಾನ ಮುಗಿಸ್ಕೊಂಬಂದ್ಬಿಡ್ತೀನಿ. ಅಯ್ಯೋ ಬೇಡಮ್ಮ ಬೇಡ. ನನ್ನ ರೂಮೇ ಯಾಕೆ? ಈ ಮನೇಲಿ ಬೇರೆ ಬಾತ್ರೂಮೇ ಇಲ್ವಾ? ಯಾಕೆ ಹಾಗೆ ಹೇಳ್ತೀರಾ ಮಾವ? ನಾನು ನಿಮ್ಮ ರೂಮಲ್ಲಿ ಸ್ನಾನ ಮಾಡಬಾರ್ದಾ? ಯಾಕೆ ಸ್ನಾನ ಮಾಡಬೇಕು ಅಂತೀನಿ? ಹಾ ಅರ್ಜುನ್, ಕರೆಕ್ಟಾಗಿ ಹೇಳ್ದೆ, ನಿನ್ನ ರೂಮಲ್ಲಿ ಸ್ನಾನ ಮಾಡೋದು ಸರಿ ಇರಲ್ಲ. ಅನು, ನೀನ್ ಬಾ. ಬಾ 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 ಬಾ. ಅನು ಅನು, ಅರ್ಜುನ್ ರೂಮ್ಗಿನ್ನ ನನ್ನ ರೂಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಬಾ, ನೀನ್ ಅಲ್ಲೇ ಸ್ನಾನ ಮಾಡು. ಸ್ನಾನ ಮಾಡ್ಕೊ, ಬಾ ಬಾ ಬಾ. ಈ ಮನೇಲಿ ನನ್ ಇಷ್ಟ ಬಂದ ಕಡೆ ಸ್ನಾನ ಮಾಡೋ ಸ್ವಾತಂತ್ರ್ಯ ಇಲ್ಲಾಂದ್ರೆ ಹೇಗೆ? ಅಯ್ಯೋ ಅನು, ನನ್ ಮಾತ್ ಕೇಳು, ಬಂದ್ ನಮ್ ರೂಮಲ್ಲಿ ಸ್ನಾನ ಮಾಡು. ಅದೇ ಯಾಕೆ ಅಂತೀನಿ, ಇಲ್ಲೇ ಸ್ನಾನ ಮಾಡಬಾರ್ದು? ಅರ್ಜುನ್ ಮಾವ ಏನ್ ನನ್ ಗೊರ್ಗ್ನವ್ರ? ಮಾವ ನನಗ್ ಪರ್ಮಿಷನ್ ಕೊಟ್ರು ಸರಿ, ಕೊಡ್ದೇ ಇದ್ರು ಸರಿ, ನಾನು ಹೋಗಿ ಅಲ್ಲೇ ಸ್ನಾನ ಮಾಡೋದು. ಅನು, ಹೋಗ್ಲಿ ಬಿಡು, ಹೋಗ್ಲಿ.
ತಗೊಳ್ಳಿ ಸರ್. ಥ್ಯಾಂಕ್ ಯು. ಏನಾಯ್ತಪ್ಪ ಇವಳಿಗೆ? ಅಮ್ಮ, ಅಯ್ಯೋ, ಯಾರಾದರೂ ಕಂಪನಿ. ಪ್ರಿಯಾ, ಅನು ಅನು ಏನಾಯ್ತನು? ಕಂಪನಿ ಕಂಪನಿ, ಅಯ್ಯೋ ಯಾರಾದರೂ ಕಂಪನಿ. ಹಿಂದೆ ಹೋಗಿ. ಅಯ್ಯೋ ಕಾಪಾಡಿ, ಮಾಮಾ ಯಾರಾದರೂ ಕಾಪಾಡಿ. ಅನು, ಸರ್ ಸರ್ ಪ್ಲೀಸ್ ಬರೀ ಕೈಲಿ ಮುಟ್ಟಕ್ಕೆ ಹೋಗ್ಬೇಡಿ. ಏನ್ ಹೇಳ್ತಿದ್ರೆ ಸೇವಂತಿ? ಒಂದು ನಿಮಿಷ ಸರ್. ಕಾಪಾಡಿ ಅನು. ಸೇವಂತಿ ಕಾಪಾಡಿ. ಅಮ್ಮ, ಪ್ರಿಯಾ. ಅನು ಅನು, ಸ್ವಲ್ಪ ಹೆಲ್ಪ್ ಮಾಡಿ. ಪ್ರಿಯಾ, ಅನು ಪ್ರಿಯಾ, ಅನು ಅನು ಕಣ್ಬಿಡನು. ಪ್ರಿಯಾ ಮಾತಾಡು. ಪ್ರಿಯಾ ಪ್ರಿಯಾ, ಅನು ಅನು, ಅಮ್ಮ ಅಜ್ಜಿ ಬೇಗ ಬನ್ನಿ. ಅನು 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 ಅನು, ಅನು ಅನುಮ್ಮ. ಅಯ್ಯೋ ದೇವ್ರೆ, ಪ್ರಜ್ಞೆನೇ ಇಲ್ವಲ್ಲೋ, ಏನಾಯ್ತು ಅರ್ಜುನ? ಅನು 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 ಮಾತಾಡಮ್ಮ. ಅಯ್ಯೋ ದೇವ್ರೆ. ಅನು ಅನು ಕಣ್ಬಿಡಮ್ಮ. ಅನು ಏನಾಯ್ತು ಇವಳಿಗೆ? ಅದು ಬಾತ್ರೂಮ್ ಅಲ್ಲಿ ಗೀಸರ್ ಶಾಕ್ ಹೊಡೆದು ಅನು ಪ್ರಜ್ಞೆ ತಬ್ಬಿದೋದ್ಲು. ಅಯ್ಯೋ, ಏನು ಶಾಕ್ ಹೊಡೆದು ಬಿದ್ದೋದ್ಲ? ಬಾಗ್ಲಿಗೆ ಚಿಲ್ಕ ಹಾಕಿದ್ರಿಂದ ನಾನು ಬಾಗ್ಲು ಮುರಿದೆ. ಅಲ್ಲೇ ಒಂದು ಮರದ ಪೀಸ್ ಬಿದ್ದಿತ್ತು. ಸೇವಂತಿ ಅದನ್ನ ತಗೊಂಡು ಅನು ಕೈಗೆ ಹೊಡೆದು ಶಾಕಿಂದ ಬಿಡಿಸಿದ್ಲು. ಅರ್ಜುನ, ಡಾಕ್ಟರ್ಗೆ ಫೋನ್ ಮಾಡೋ. ಹಾ, ಈಗಲೇ ಮಾಡ್ತೀನಿ. ದೇವ್ರೆ, ನನ್ನ ಮೊಮ್ಮಗಳಿಗೆ ಏನೂ ಆಗ್ಬಾರ್ದಪ್ಪ. ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಳಿಯಂದ್ರಿಗೆ ನಾನು ಏನಂತ ಉತ್ತರ ಹೇಳಿ ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ ನಾನು? ಕೃಷ್ಣ, ಡಾಕ್ಟ್ರೆ ಏನೂ ಭಯ ಇಲ್ಲ ತಾನೆ? ಹಾಗೇನಿಲ್ಲಮ್ಮ, ಪಲ್ಸು ನಾರ್ಮಲ್ ಆಗಿದೆ, ಬಿ ಪಿನೂ ನಾರ್ಮಲ್ ಆಗಿದೆ, ಹಾರ್ಟ್ಬೀಟ್ ಕೂಡ ನಾರ್ಮಲ್ ಆಗಿದೆ. ಕರೆಂಟ್ ಹೊಡೆದಿರೋ ಶಾಕ್ಗೆ ಪ್ರಜ್ಞೆ ತಪ್ಪಿದ್ದಾಳಷ್ಟೇ.
ಅಯ್ಯೋ ಅನು, ನನ್ ಮಾತ್ ಕೇಳು, ಬಂದ್ ನಮ್ ರೂಮಲ್ಲಿ ಸ್ನಾನ ಮಾಡು. ಅಮ್ಮ, ಕೈ ತುಂಬಾ ನೋತಿದೆ. ಓ, ಎತ್ತಕ್ಕೆ ಆಗ್ತಿಲ್ಲ. ಕರೆಂಟ್ ಶಾಕ್ ಹೊಡೆದಿದ್ ಕೂಡ ನಂಗೆ ಅಷ್ಟೊಂದು ನೋವಾಗಿರ್ಲಿಲ್ಲ. ಆದ್ರೆ ಸೇವಂತಿ ಕಟ್ಟಿಗೆಯಿಂದ ಕೈಗೊಡ್ದಿದ್ದು ತುಂಬಾನೇ ನೋವಾಗ್ತದೆ. ಏನಮ್ಮ ಸೊಸೆ ಇದು? ಕರೆಂಟ್ ಹೊಡೀತು ಅಂತ ಕಟ್ಟಿಗೆ ಎಲ್ಲ ಹೊಡೆಯೋದು? ಅಲ್ಲ, ಅವ್ಳ ಕೈಯ ಮುರಿದೋಗಿದ್ರೆ ಏನ್ ಗತಿ ಹೇಳು? ಇಲ್ಲ ಅಮ್ಮ, ಅವ್ರು ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ. ಯಾರೇ ಆದ್ರೂ ಹೀಗೆ ಮಾಡ್ಬೇಕಮ್ಮ. ಕರೆಂಟ್ ಶಾಕ್ ಹೊಡೆದಾಗ ಇನ್ನೊಬ್ರು ಬರಿಗೈಲಿ ಅವ್ರನ್ನ ಬಿಡ್ಸಕ್ ಹೋದ್ರೆ ಇಬ್ರಿಗೂ ಕರೆಂಟ್ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗೆ ಇಬ್ರಿಗೂ ಸಾವು ಸಂಭವಿಸೋ ಸಾಧ್ಯತೆನೂ ಇರುತ್ತೆ. ಕೈ ನೋವಿಗೆ ಪೇನ್ ಕಿಲ್ಲರ್ ಬರ್ದ್ಕೊಟ್ಟಿರ್ತೀನಿ, ತಪ್ಪದೆ ತಗೊಳ್ಳಿ. ಕೈ ನೋವು ಕಡಿಮೆ ಆಗದೆ ಊತ ಏನಾದ್ರೂ ಬಂದ್ರೆ ತಪ್ಪದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬನ್ನಿ. ಒಂದು ಎಕ್ಸ್ರೇ ಮಾಡಿ ನೋಡೋಣ, ಫ್ರ್ಯಾಕ್ಚರ್ ಏನಾದರೂ ಆಗಿದೆಯಾ ನೋಡೋಣ. ಕೇರ್ ತಗೋಬೇಕಮ್ಮ, ಟೇಕ್ ಕೇರ್, ಬರ್ತೀನಿ. ಅಜ್ಜಿ, ಗೀಸರಲ್ಲಿ ಪ್ರಾಬ್ಲಮ್ ಇದೆ ಅಂತ ಸೇವಂತಿಗೆ ಮುಂಚೆನೆ ಗೊತ್ತಿತ್ತು. ಗೊತ್ತಿದ್ದು ನನ್ ಸಾಯ್ಲಿ ಅಂತ ಬೇಕು ಅಂತಾನೆ ನನ್ನ ಬಾತ್ರೂಮ್ ಕಳ್ಸಿದಾಳೆ. ಹಲೋ ಅನು, ಈ ವಿಷಯ ಸೇವಂತಿಗೆ ಮಾತ್ರ ಅಲ್ಲ, ಎಲ್ರಿಗೂ ಗೊತ್ತಿತ್ತು. ಯಾಕೆ ಪದೇ ಪದೇ ಎಲ್ಲ ವಿಷಯಕ್ಕೂ ಸೇವಂತಿನೇ ಬ್ಲೇಮ್ ಮಾಡ್ತೀನಿ ನೀನು? ಅಲ್ಲಮ್ಮ ಸೊಸೆ, ಗೀಸರ್ ಪ್ರಾಬ್ಲಮ್ ಇದೆ ಅಂದ್ಮೇಲೆ ಎಲೆಕ್ಟ್ರಿಷಿಯನ್ನ ಕರೆಸಿ ರಿಪೇರಿ ಮಾಡಿಸ್ಬೋದಿತ್ತು ತಾನೇ? ಮನೆ ಜವಾಬ್ದಾರಿ ತಗೊಂಡಿದ್ದೀನಿ ಅನ್ಬಿಟ್ಟು ಬೀಗದ ಕೈಗೊಂಚಿಲ್ನ ಸೊಂಟಲ್ಲಿ ತಿಕ್ಕಿಸ್ಕೊಂಡು ಅಳ್ಳಾಡ್ಸ್ಕೊಂಡು ಓಡಾಡೋದಲ್ಲ. ನೋಡು, ಅವ್ಳಿಗೇಳು ಮನೇಲಿ ಏನೇ ಪ್ರಾಬ್ಲಮ್ಗಳು ಬಂದರೂ ಅದನ್ನ ಅವಳೇ ನೋಡಬೇಕು ಅಂತ. ನಾನು ಅರ್ಜುನ್ ಮಾವನ್ ರೂಮ್ಗೆ ಸ್ನಾನಕ್ಕೆ ಹೋಗ್ತೀನಿ ಅಂತ ಅತ್ತೆನ್ ಕೇಳಿದಾಗ ಅತ್ತೆ ಸೇವಂತಿನ ಕೇಳಿದ್ರು, ಅವಳು ಹೋಗು ಅಂತ ಹೇಳಿದ್ಲು. ಬೇಕಿದ್ರೆ ಅತ್ತೆನೆ ಕೇಳಿ. ಶಾಕ್ ಹೊಡಿಯುತ್ತೆ ಅಂತ ನಂಗೆ ಅವಾಗಲೇ ಹೇಳಿದ್ರೆ ನಾನು ನನ್ನ ರೂಮಲ್ಲಿ ಸ್ನಾನ ಮಾಡ್ತಿದ್ದೆ. ಗೊತ್ತಿದ್ದು ಗೊತ್ತಿದ್ದು ಬೇಕು ಅಂತಾನೆ ನನ್ನ ಈ ಬಾತ್ರೂಮ್ ಕಳಿಸಿದಾಳೆ. ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ. ಎಲ್ಲ ಅವರಾಡಿದ ಆಟ ಆಗೋಗ್ಬಿಟ್ಟಿದೆ. ಹೇಳ್ಬೇಕಾಗಿರೋನು ಎಲ್ರ ಮುಂದೆ ಹೆಂಡತಿ ತಪ್ಕೊಂಡು ಮುದ್ದಾಡ್ತಾನೆ. ಕೇಳ್ಬೇಕಾಗಿರೋಳು ಸೊಸೆನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾಳೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ತಲೆಗೆ ಬರ್ತಾ ಇತ್ತು. ಇವಳಿಗೇನು, ಯಾರು ಸತ್ರೇನು ಯಾರು ಬದುಕಿದ್ರೇನು? ಇವಳು ಮಾತ್ರ ಚೆನ್ನಾಗಿರ್ಬೇಕು ಅಷ್ಟೇ.